ಎವ್ರಿವನ್, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ ವಿಡಿಯೋ ಅಪ್ಡೇಟ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ವಿಡಿಯೋ ಕಡೆಯಿಂದ ಒಂದು ಅಪ್ಡೇಟ್ ಬಂದಿದೆ, ಅಪ್ಡೇಟ್ ತಿಳಿಸ್ಕೊಡ್ತೀನಿ. ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಬಂದರೆ ಲೈಕ್ನ ಮಾಡಿ. ಏನು ಅಪ್ಡೇಟ್ ಬಂದರೆ ಬಿ ಪ್ಲಾನ್ ಇವರಿಗೆ ಇದ್ಬಿಟ್ಟಿದ್ದಾರೆ. ಏನಂದರೆ ಮೀಟಿಂಗ್, ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಮೀಟಿಂಗ್ ಮಾಡುತ್ತೆ, 14 ಜೊತೆ ಬಂದು ಅವರಿಗೆ ಎಲಿಜಿಬಿಲಿಟಿ ಕ್ರಿಟಿ ಅಡ್ಮಿಷನ್ ಆಗಿ ಅವರು ಎಲಿಜಿಬಿಲಿಟಿ ಕ್ರಿಟಿಯನ್ನು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಬಿ ಪ್ಲಾನ್ ಅವರಿಗೆ ಅವರು 10+2 ಎಕ್ಸಾಮಿನೇಷನ್ ಪಾಸ್ ಆಗಿರಬೇಕಾಗುತ್ತೆ. ವಿತ್ತು ಫಿಸಿಕ್ಸ್ ಮ್ಯಾಥಮೆಟಿಕ್ಸ್ ಕಂಪಲ್ಸರಿ, ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸಲ್ಲೂ ಮ್ಯಾಥಮೆಟಿಕ್ಸು ಕಂಪಲ್ಸರಿ ಓದಬೇಕಾಗಿರುತ್ತೆ. ಅಲಾಂಗ್ ವಿತ್ ಫಿಸಿಕ್ಸ್ ಮ್ಯಾಥಮೆಟಿಕ್ಸ್ ಜೊತೆ ನೀವು 1 ಆಫ್ ದ ಕೆಮಿಸ್ಟ್ರಿ ಆಗಿರ್ಬೋದು, ಇಂಜಿನಿಯರಿಂಗ್ ಡ್ರಾಯಿಂಗ್ ಆಗಿರ್ಬೋದು, ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು, ಬಯಾಲಜಿ ಆಗಿರ್ಬೋದು, ಯಾವುದೇ ಸಬ್ಜೆಕ್ಟ್ನ ನೀವು ಕಂಪಲ್ಸರಿ ಹೋಗಿರ್ಬೇಕಾಗುತ್ತೆ. ಇಷ್ಟೆಲ್ಲ ಓದಿರೋ ನೀವು ಮಾತ್ರ ಬಿ ಪ್ಲಾನಿಗೆ ಎಲಿಜಿಬಲ್ ಅಂತ ಮೆನ್ಷನ್ ಮಾಡಿದ್ದಾರೆ. ಒಂದು ಫಿಸಿಕ್ಸ್ ಮ್ಯಾಥ್ಸ್ ಕಂಪಲ್ಸರಿ ನೀವು ಓದಿರಬೇಕಾಗುತ್ತೆ. ಫಿಸಿಕ್ಸ್ ಮ್ಯಾಥ್ಸ್ ಜೊತೆ ನೀವು ಇನ್ ಕೇಸ್ ಬಯಾಲಜಿ, ಇನ್ ಕೇಸ್ ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು, ಇನ್ ಕೇಸ್ ಇಂಜಿನಿಯರಿಂಗ್ ಡ್ರಾಯಿಂಗ್ ಆಗಿರ್ಬೋದು, ಇನ್ ಕೇಸ್ ಕೆಮಿಸ್ಟ್ರಿ ಆಗಿರ್ಬೋದು, ಇವೆಲ್ಲ ಕೋರ್ಸ್ಗಳನ್ನು ಮಾಡಿದರೆ ಮಾತ್ರ ನೀವು ಎಲಿಜಿಬಲ್ ಆಗ್ತೀರಾ. ಅದು ಬಿ ಪ್ಲಾನಿಗೆ, ಅದು ವಿ ಟಿ ಯು ಅಂಡರ್. ಇದು ಇವತ್ತಿನ ವಿ ಟಿ ಯು ಅಪ್ಡೇಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.